ಈಗಾಗಲೇ ಗಣೇಶೋತ್ಸವಕ್ಕೆ ಗೈಡ್ಲೈನ್ಸ್ ಅನ್ನು ಕೊಟ್ಟಿದ್ದಾರೆ. ಬಿಬಿಎಂಪಿ ನೀಡಿರುವಂತಹ ಒಂದು ಗೈಡ್ಲೈನ್ಸ್ ಇದು. ವಿಘ್ನೇಶನ ಹಬ್ಬಕ್ಕೆ ಈಗ ಬಿಬಿಎಂಪಿಯಿಂದ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲಾಗಿದೆ. ಪ್ರತಿ ವಾರ್ಡ್ನಲ್ಲೂ ಕೂಡ ಗಣೇಶನನ್ನು ಕೂರಿಸೋದಕ್ಕೆ ಈಗ ಅನುಮತಿಯನ್ನು ಕೊಡಲಾಗಿದೆ. ಆದರೆ ಒಂದು ಗಣೇಶ ಮಾತ್ರ, 4 ಅಡಿಗಿಂತ ಕಡಿಮೆ ಇರುವಂತಹ ಮೂರ್ತಿಗಳನ್ನೇ ಕೂರಿಸಬೇಕು ಅನ್ನುವಂಥದ್ರ ಬಗ್ಗೆ ಈಗ ರೂಲ್ಸ್ ಅನ್ನ ಫ್ರೇಮ್ ಮಾಡಿದ್ದಾರೆ. ಅಧಿಕಾರಿಗಳೇ ಸ್ಥಳ ನಿಗದಿಪಡಿಸ್ತಾರೆ, ಅವರು ಅನುಮತಿ ಕೊಡ್ತಾರೆ. ಸೊ ಆಗ ಮಾತ್ರ ನೀವು ಕೂರಿಸಬಹುದು. ಪ್ರತಿಷ್ಠಾಪಿಸಿದ ಗಣೇಶನನ್ನ 3 ದಿನಕ್ಕೇನೆ ವಿಸರ್ಜಿಸಬೇಕು. ಸೊ ಇದು ಮತ್ತೊಂದು ಗೈಡ್ಲೈನ್ಸ್. 3ನೇ ದಿನದ ಅಂತ್ಯಕ್ಕೆ ಅಂದರೆ ಆಗಸ್ಟ್ 24ಕ್ಕೇನೆ ಎಲ್ಲರೂ ಕೂಡ ವಿಸರ್ಜನೆಯನ್ನು ಮಾಡಬೇಕು. ಅದಕ್ಕಿಂತ ನೆಕ್ಸ್ಟ್ ಕಂಟಿನ್ಯೂ ಮಾಡೋ ಹಾಗಿಲ್ಲ. ವಿಘ್ನೇಶನ ಹಬ್ಬಕ್ಕೆ ಈಗಾಗಲೇ ಒಂದು ಗೈಡ್ಲೈನ್ಸ್ ಅನ್ನು ಫ್ರೇಮ್ ಮಾಡಿದ್ದಾರೆ. ಮನೆಗಳಲ್ಲಿ ಪರಿಸರ ಸ್ನೇಹಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಬೇಕು ಅನ್ನುವಂಥದ್ದು. ಹಾಗೆ ಮನೆಯಲ್ಲಿ ಪ್ರತಿಷ್ಠಾಪಿಸಿದ ಮೂರ್ತಿಯನ್ನು ಮನೆಯಲ್ಲೇ ವಿಸರ್ಜಿಸಬೇಕು. ಹೊರಗಡೆ ಎಲ್ಲೂ ಕೂಡ ಹೋಗಿ ಬೇರೆ ಕಡೆ ಟ್ಯಾಂಕ್ಗಳಲ್ಲಿ ವಿಸರ್ಜನೆ ಮಾಡೋ ಹಾಗಿಲ್ಲ. ಕೆರೆ, ಟ್ಯಾಂಕ್ ಮತ್ತು ಕಲ್ಯಾಣಿಗಳ ಸಮೀಪ ವಿಸರ್ಜನೆಗೆ ಅವಕಾಶ ಇರೋದಿಲ್ಲ. ಮೂರ್ತಿ ತರುವ ಮತ್ತು ವಿಸರ್ಜನೆ ಮಾಡುವಂತಹ ಸಮಯದಲ್ಲಿ ಮೆರವಣಿಗೆ ಕೂಡ ಮಾಡುವಂತಿಲ್ಲ. ಹಾಗೆ ಸಾರ್ವಜನಿಕ ಗಣೇಶ ಮೂರ್ತಿಯನ್ನು ಸಂಚಾರಿ ವಾಹನದಲ್ಲಿಯೇ ವಿಸರ್ಜಿಸಬೇಕು. ಅಲ್ಲೊಂದು ಸಂಚಾರಿ ವಾಹನ ಬರುತ್ತೆ, ಬಿಬಿಎಂಪಿ ಅಲಾಟ್ ಮಾಡಿರುವಂಥ ವಾಹನ. ಹಾಗೆ ಯಾವುದೇ ಸಾಂಸ್ಕೃತಿಕ, ಸಂಗೀತ ಮತ್ತು ನೃತ್ಯ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡೋ ಹಾಗಿಲ್ಲ. ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, ಸಾಮಾಜಿಕ ಅಂತರ ಕೂಡ ಕಾಯ್ದುಕೊಳ್ಬೇಕು. ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಎಲ್ರೂ ಅನ್ನುವಂಥದ್ರ ಬಗ್ಗೆ ಬಿಬಿಎಂಪಿ ಸೂಚಿಸಿದೆ. ಮನೆಗಳಲ್ಲಿ ಪರಿಸರ ಸ್ನೇಹಿ ಗಣೇಶನನ್ನು ಮಾತ್ರ ಕೂರಿಸೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಹಾಗೆ 4 ಅಡಿಗಿಂತ ಜಾಸ್ತಿ ಎತ್ತರದ ಗಣಪತಿಯನ್ನು ಕೂರಿಸುವ ಹಾಗಿಲ್ಲ. ಪ್ರತಿ ವಾರ್ಡ್ನಲ್ಲೂ ಕೂಡ ಗಣೇಶನ ಕೂರಿಸ್ಬೋದು, ಆದರೆ ವಾರ್ಡ್ಗೆ 1 ಗಣಪತಿಯನ್ನು ಮಾತ್ರ ಕೂರಿಸೋದಕ್ಕೆ, ಗಣೇಶ ಮೂರ್ತಿಯನ್ನು ಕೂರಿಸೋದಕ್ಕೆ ಈಗ ಅವಕಾಶವನ್ನು ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ಶಶಿಧರ್ ಅವರಿಂದ. ಶಶಿಧರ್, ಈಗ ಇದರಲ್ಲಿ ರೂಲ್ಸಲ್ಲಿ ನಾವು ಗಮನಿಸ್ತಾ ಹೋದರೆ ಒಂದು ವಾರ್ಡ್ಗೆ ಒಂದೇ ಗಣಪತಿ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಆಲ್ರೆಡಿ ನಾಳೆನೇ ಗಣಪತಿ ಹಬ್ಬ ಇರೋದು, ಈಗ ಪರ್ಮಿಷನ್ ತೊಗೊಳ್ಳೋದೇ ಯಾವಾಗ, ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದನೂ ಕೂಡ ಪರ್ಮಿಷನ್ಸ್ ತೊಗೋಬೇಕಾಗುತ್ತೆ, ಹೇಗೆ ಮಾಡ್ಕೋತಾರೆ ಇದೆಲ್ಲವನ್ನು ಕೂಡ? ಈಗ ಏಕಾಏಕಿ ಈ ಥರದ ರೂಲ್ಸನ್ನು ಹಿಂದಿನ ದಿನ ಗೈಡ್ಲೈನ್ಸನ್ನು ಪಾಸ್ ಮಾಡಿದ್ರೆ ಶಶಿಧರ್? ರೆಹಮಾನ್, ಕಳೆದ 2 ದಿನಗಳಿಂದನೂ ಕೂಡ ಗಣೇಶನನ್ನ ಹಬ್ಬವನ್ನ ಯಾವ ರೀತಿಯಾಗಿ ಆಚರಣೆ ಮಾಡ್ಬೇಕಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರದ ಕಾರ್ಯದರ್ಶಿಯವರು ಆಗಾಗಲೇ ಒಂದು ಆದೇಶವನ್ನು ಕೂಡ ಹೊರಡಿಸಲಾಗಿತ್ತು. ಆ ಆದೇಶದಂತೆ ಬಿಬಿಎಂಪಿ ಕೂಡ ಕೆಲವೊಂದಷ್ಟು ಮಾಹಿತಿಯನ್ನು ಕೂಡ ಕೊಡಲಾಗಿತ್ತು ಮೌಖಿಕವಾಗಿ. ಅದಾದ ನಂತರ ಈಗ ಅಧಿಕೃತವಾಗಿ ಕೆಲವೊಂದಷ್ಟು ಆದೇಶವನ್ನು ಕೂಡ ಹೊರಡಿಸಲಾಗಿದೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದಷ್ಟು ಸುತ್ತುವಳಿಯನ್ನು ಕೂಡ ಹೊರಡಿಸಲಾಗಿದೆ. ಪ್ರಮುಖವಾಗಿ ಏನಂತಂದ್ರೆ, ಪ್ರತಿ ವರ್ಷ ಗಣೇಶ ಹಬ್ಬ ಬಂದ್ರೆ ಸಾಕು ಪ್ರತಿ ಮನೆಗೂ ಪ್ರತಿ ಒಂದು ಗಲ್ಲಿಗಲ್ಲಿಯೂ ಕೂಡ ಗಣೇಶನನ್ನ ಇಡಲಾಗ್ತಿತ್ತು. ಕೇವಲ 1 ದಿನ 2 ದಿನ 3 ದಿನ ಅಲ್ಲದೆ ಸುಮಾರು 45 ದಿನಗಳ ಕಾಲ ಕೂಡ ಗಣೇಶ ಮೂರ್ತಿಗಳನ್ನು ಇಟ್ಟು ವಿಜೃಂಭಣೆಯಿಂದ ಆ ಒಂದು ಆರ್ಕೆಸ್ಟ್ರಾ ಇರುವುದು, ಸಂಗೀತ ಮನೋರಂಜನೆ ಕಾರ್ಯಕ್ರಮವನ್ನ ಈ ರೀತಿಯಾಗಿ ಆಚರಣೆಯನ್ನ ಮಾಡ್ತಿದ್ರು, ಮತ್ತೆ ಸಾಕಷ್ಟು ಜನಸಂದಣಿ ಕೂಡ ಮಾಡ್ತಿದ್ರು. ಕೆಲವೊಂದಷ್ಟು ಕಡೆ ಎಕ್ಸಿಬಿಷನ್ ಗಳನ್ನು ಕೂಡ ಇಡಲಾಗ್ತಿತ್ತು. ಆದ್ರೆ ಈ ಬಾರಿ ಕೊರೋನಾ ಸಂಕಷ್ಟ ಇರೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಕೊರೋನಾ ಸೋಂಕು ಕೂಡ ಹರಡುತ್ತೆ. ಹಾಗಾಗಿ ಗಣೇಶನಿಗೆ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಅವಕಾಶವನ್ನ ಕೂಡ ಕೊಟ್ಟೆ, ಮತ್ತೊಂದಷ್ಟು ಜನ ಜನಸಂದಣಿ ಹೆಚ್ಚಾಗುತ್ತೆ ಮತ್ತೆ ಸೋಂಕು ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಈ ಬಾರಿ ಗಣೇಶ ಹಬ್ಬನ ಕೂಡ ಎಲ್ಲ ಒಂದ್ ಕಡೆ ಸರ್ಕಾರ ಒಂದು ನಿಷೇಧಾಜ್ಞೆಯನ್ನು ಕೂಡ ಏರಿದೆ ಅಂತಾನು ಕೂಡ ಹೇಳ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಆದಷ್ಟು ಗಣೇಶನನ್ನ ಮನೆಯಲ್ಲೇ ಪ್ರತಿಷ್ಠಾಪನೆಯನ್ನ ಮಾಡಿಕೊಳ್ಳಿ, ಮತ್ತೆ ಮಣ್ಣಿಂದ ತಯಾರಿಸಿದಂತ ಗಣೇಶ ಮೂರ್ತಿಯನ್ನು ಇಟ್ಕೊಳ್ಳಿ. ಆದಷ್ಟು 2 ಗಂಟೆಗಿಂತ ಚಿಕ್ಕದಾಗಿರುವಂತ ಗಣೇಶ ಮೂರ್ತಿಯನ್ನ ಇಟ್ಟು ನೀವು ಮನೆಯಲ್ಲೇ ಪೂಜೆಯನ್ನ ಮಾಡ್ರಿ. ಹಾಗಾಗಿ ಏನು ಇಷ್ಟು ದಿವಸ ಸಾಂಪ್ರದಾಯಿಕವಾಗಿ ಏನು ಇಷ್ಟು ದಿವಸ ಕೆಲವೊಂದಷ್ಟು ರಸ್ತೆಗಳಲ್ಲಿ ಮತ್ತೆ ಕೆಲವೊಂದಷ್ಟು ಗ್ರೌಂಡ್ ಗಳಲ್ಲಿ ಇಡ್ತಾ ಇದ್ರು, ಅದ್ ಕೂಡ ಯಾವ್ದೇ ಕಾರಣಕ್ಕೂ ಅಡ್ಡಿ ಆಗುವರು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಷ್ಟು ಒಂದು ಪ್ರತಿ ಒಂದು ವಾರ್ಡ್ ನಲ್ಲೂ ಕೂಡ ಒಂದು ವಾರ್ಡ್ ಕಮಿಟಿ ಇರುತ್ತೆ. ಆ ಕಮಿಟಿ ಯಾರನ್ನ ಸೂಚಕರನ್ನಾಗಿ ಮಾಡ್ತಾರೋ ಅವರು ಹೋಗಿ ಡಿಸಿಪಿ ಮತ್ತೆ ಬಿಬಿಎಂಪಿ ಜಂಟಿ ಆಯುಕ್ತರ ಹತ್ರ ಹೋಗಿ ಅರ್ಜಿಯನ್ನ ಸಲ್ಲಿಸಿದ್ರೆ ಅವರಿಗೆ ಗಣೇಶನ ಮೂರ್ತಿಯನ್ನ ಇಡೋದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳಲಾಗುತ್ತೆ. ಮತ್ತೆ ಬಿಬಿಎಂಪಿ ಅವರೇ ಬಂದು ಗಣೇಶ ಮೂರ್ತಿಯನ್ನ ಇಲ್ಲಿ ಇಡಬೇಕಂತಾನು ಕೂಡ ಒಂದು ಸ್ಥಳವನ್ನ ಕೂಡ ನಿಗದಿಯನ್ನ ಮಾಡ್ತಾರೆ. ಆ ಗಣೇಶ ಮೂರ್ತಿಯನ್ನ ಇಡುವಂತ ಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಧ್ವನಿವರ್ಧಕಗಳನ್ನಾಗ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನಲ್ಲಿ ಕೂಡ ಯಾರು ಕೂಡ ಮಾಡುವಂತಿಲ್ಲ ಅಂತ ಕೂಡ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಮತ್ತೆ ಗಣೇಶ ಮೂರ್ತಿ ಇಟ್ಟಿರುವಂತ ಜಾಗದಲ್ಲಿ ಯಾರು ಕೂಡ ಸುಮಾರು 20 ಜನಕ್ಕಿಂತ ಹೆಚ್ಚಾಗಿ ಒಬ್ಬರು ಕೂಡ ಅಲ್ಲಿ ಇರುವಂತಿಲ್ಲ. ಮತ್ತೆ ಪ್ರತಿಯೊಬ್ಬರು ಕೂಡ ಮಾಸ್ಕ್ ಅನ್ನ ಧರಿಸಬೇಕು, ಸಾಮಾಜಿಕ ಅಂತರವನ್ನು ಕೂಡ ಕಾಯ್ದುಕೊಳ್ಬೇಕು, ಮತ್ತೆ ಪ್ರತಿ ಬಾರಿ ಕೂಡ ಸ್ಯಾನಿಟೈಸೇಷನ್ ಅನ್ನ ಮಾಡಬೇಕು ಅಂತ ಕೂಡ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಮತ್ತೆ ಕೇವಲ ಏನು ಇಷ್ಟು ದಿವಸ 40-50 ದಿನಗಳ ಕಾಲ ಒಂದು ಗಣೇಶ ಮೂರ್ತಿಗಳನ್ನ ಇಟ್ಟು ಒಂದು ವಿಜೃಂಭಣೆಯನ್ನ ಮಾಡ್ತಿದ್ರು, ಈ ಬಾರಿ ಯಾವುದೇ ಕಾರಣಕ್ಕೂ ಅದನ್ನ ಮಾಡುವಂತಿಲ್ಲ. ಕೇವಲ 3 ದಿನಗಳಿಗೆ ವಿಸರ್ಜನೆಯನ್ನು ಕೂಡ ಮಾಡಬೇಕು ಅಂತ ಸೂಚನೆ ಕೂಡ ಕೊಡಲಾಗಿದೆ. ಮತ್ತೆ
ವಿಸರ್ಜನೆಯನ್ನ ಮಾಡಬೇಕಾದರೂ ಕೂಡ ಅಲ್ಲಿ ಸಂಬಂಧಪಟ್ಟಂತ ಬಿಬಿಎಂಪಿ ಅಧಿಕಾರಿಗಳು ಮತ್ತೆ ಪೊಲೀಸ್ ಅಧಿಕಾರಿಗಳು ಇರಬೇಕು. ಅವರು ಬಿಬಿಎಂಪಿ ಇಂದ ಕಳಿಸಿದ ವಾಹನದಲ್ಲೇ ವಿಸರ್ಜನೆ ಕೂಡ ಅವಕಾಶವನ್ನು ಮಾಡಿಕೊಡಬೇಕಾಗುತ್ತೆ. ಅನಧಿಕೃತವಾಗಿ ಯಾರಾದರೂ ಗಣೇಶ ಮೂರ್ತಿಯನ್ನು ತಂದು ವಿಸರ್ಜನೆಯನ್ನು ಮಾಡಿದರೆ ಅವರ ವಿರುದ್ಧನೂ ಕೂಡ ಕ್ರಿಮಿನಲ್ ಕೇಸ್ ಅನ್ನು ಕೂಡ ದಾಖಲಿಸಲಾಗುತ್ತೆ ಅಂತ ಕೂಡ ಸೂಚನೆ ಕೂಡ ಕೊಡಲಾಗಿದೆ. ಯಾಕಂತಂದ್ರೆ ಅನಧಿಕೃತವಾಗಿ ಕೆಲವೊಂದಷ್ಟು ಜನ ಗಲ್ಲಿಗಳಲ್ಲಿ ಸಂದಿಗಳಲ್ಲಿ ಒಂದಷ್ಟು ಜನ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ಕೊಳ್ತಾರೆ. ಅಂತವದಕ್ಕೆ ಕಡಿವಾಣ ಹಾಕೋದಕ್ಕೆ ಈ ರೀತಿಯಾಗಿ ಹೊಸ ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಹಾಗಾಗಿ ಆ ಒಂದು ವಲಯವಾರು ನಿಟ್ಟಿನಲ್ಲಿ ಗಣೇಶ ವಿಸರ್ಜನೆ ಮಾಡೋದಕ್ಕೆ ಕಲ್ಯಾಣಿಗಳನ್ನು ಕೂಡ ನೇಮ ನಿರ್ಮಿಸೋದಕ್ಕೆ ಎಂಟಿ ಆಯುಕ್ತರಿಗೆ ಆಯುಕ್ತರು ಕೂಡ ಈಗಾಗಲೇ ಸೂಚನೆ ಕೂಡ ಕೊಡಲಾಗಿದೆ. ಹಾಗಾಗಿ ಎಂಟು ವಲಯಗಳಲ್ಲೂ ಕೂಡ ಕಲ್ಯಾಣಿಗಳನ್ನ ನಿರ್ಮಿಸಲಾಗಿದೆ. ಈಗ ವಾರ್ಡ್ಗೆ ಒಂದು ಅಂತ ಹೇಳಿದ್ರೆ ಶಶಿ ಪರ್ಮಿಷನ್ ಹೇಗೆ ಕೊಡ್ತಾರೆ ಅಂತ ಹೇಳಿ ಈಗ ನೋಡಿ ಒಂದು ವಾರ್ಡ್ ಅಲ್ಲಿ ಸುಮಾರು ಗಲ್ಲಿ ಗಲ್ಲಿಗಳಲ್ಲೂ ಕೂರಿಸ್ತಾ ಇದ್ರು, ಒಂದಷ್ಟು ಜನ ಸಂಘಟನೆಗಳನ್ನೇ ಮಾಡ್ಕೊಂಡು ಕೂರಿಸ್ತಾ ಇರ್ತಾರೆ. ಸೊ ಹೇಗೆ ಅಂದ್ರೆ ಫಸ್ಟ್ ಬಂದು ಪರ್ಮಿಷನ್ ತಗೊಳ್ಳೋರಿಗೆ ಅಂತನಾ ಅಥವಾ ಯಾವ ಆಧಾರದ ಮೇಲೆ ಪರ್ಮಿಷನ್ ಸಿಗುತ್ತೆ ಒಬ್ಬರಿಗೆ ಅಂತ ಹೇಳಿ? ರೆಹಮಾನ್ ಏನಂತಂದ್ರೆ ಒಂದು ವಾರ್ಡ್ಗೆ ಸುಮಾರು 11 ಜನ ಸದಸ್ಯರಿರ್ತಾರೆ. ಆ 11 ಜನ ಸದಸ್ಯರಿಗೂ ಕೂಡ ಆ ಏನು ಸ್ಥಳೀಯ ಕಾರ್ಪೊರೇಟರ್ ಒಂದು ವಾರ್ಡ್ ಕಮಿಟಿಗೆ ಅಧ್ಯಕ್ಷರಾಗಿರ್ತಾರೆ. ಹಾಗಾಗಿ ವಾರ್ಡ್ ಕಮಿಟಿಯ ಅಧ್ಯಕ್ಷರು ಕಾರ್ಪೊರೇಟರ್ ಆಗಿರೋದ್ರಿಂದ ಆ ಕಾರ್ಪೊರೇಟರ್ ಯಾರನ್ನ ಸೂಚಕರಾಗಿ ನೇಮಿಸ್ತಾರೋ, ಯಾರಿಗೆ ಕೊಡಿ ಅಂತ ಸೂಚನೆ ಮಾಡ್ತಾರೋ ಅವರಿಗೆ ಮಾತ್ರ ಅನುಮತಿಯನ್ನ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಅದನ್ನ ಹೊರತುಪಡಿಸಿ ಯಾರಿಗೂ ಕೂಡ ಕೊಡೋದಕ್ಕೆ ಅನುಮತಿ ಇಲ್ಲ. ಹೀಗಾಗಿ ಏನು ಕಾರ್ಪೊರೇಟರ್ ಆ ಒಂದು ಜಂಟಿ ಆಯುಕ್ತರಿಗೆ ಯಾರನ್ನ ಸೂಚನೆ ಮಾಡ್ತಾರೋ ಅವ್ರು ಹೋಗಿ ಅಲ್ಲಿ ಅನುಮತಿ ಪತ್ರೆಯನ್ನ ಜಂಟಿ ಆಯುಕ್ತರ ಇಲಾಖೆಯಲ್ಲಿ ತೆಗೆದುಕೊಳ್ಬೇಕು. ಅದಾದ ನಂತರ ಡಿಸಿಪಿ ಆಫೀಸ್ನಲ್ಲಿ ಹೋಗಿ ಅಲ್ಲೂ ಕೂಡ ಅನುಮತಿಯನ್ನ ತೆಗೆದುಕೊಳ್ಬೇಕು. ಯಾಕಂತಂದ್ರೆ ಅಲ್ಲಿ ಕೂಡ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನೇಮಕನ ಮಾಡಲಾಗುತ್ತೆ. ಮತ್ತೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಅಲ್ಲಿ ಯಾರನ್ನೆಲ್ಲ ವ್ಯವಸ್ಥೆಯನ್ನ ಮಾಡ್ಬೇಕು ಅವರು ಕೂಡ ಬರ್ತಾರೆ ಸ್ಥಳಕ್ಕೆ. ಹಾಗಾಗಿ ಒಬ್ಬ ಏನು ವಾರ್ಡ್ ಕಮಿಟಿ ಅಧ್ಯಕ್ಷರು ಯಾರನ್ನ ಸೂಚಕರಾಗಿ ನೇಮಿಸ್ತಾರೋ ಅವರಿಗೆ ಮಾತ್ರ ಅವಕಾಶವನ್ನು ಕೊಡಲಾಗುತ್ತದೆ. ಓಕೆ, ಥ್ಯಾಂಕ್ ಯು ಶಶಿಧರ್. ಒಟ್ಟಿನಲ್ಲಿ ಕಾರ್ಪೊರೇಟರ್ಗೆ ಯಾರು ಕ್ಲೋಸ್ ಇರ್ತಾರೋ ಅವ್ರಗಳಿಗೆ ಪರ್ಮಿಷನ್ ಸಿಗುತ್ತೆ, ಜೊತೆಗೆ ಅವ್ರಿಗೂ ಕೂಡ ಒಂದು ರೀತಿ ಧರ್ಮ ಸಂಕಟ, ಯಾರಿಗೆ ಪರ್ಮಿಷನ್ ಕೊಟ್ಟರೆ ಇನ್ಯಾರು ಬೇಜಾರು ಮಾಡ್ಕೋತಾರೋ ಅಂತೇಳಿ. ಒಟ್ಟಿನಲ್ಲಿ ಇದು ಹೇಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ನಾಳೆ ನೋಡಬೇಕು. ಯಾಕಂದರೆ ಈಗ ವಾರ್ಡಿಗೆ ಒಂದೇ ಕೂರಿಸ್ಬೇಕು ಅಂಥೇಳಿ ಕಡಾಖಂಡಿತವಾಗಿ ರಾಜ್ಯ ಸರ್ಕಾರ ಕೂಡ ಆದೇಶವನ್ನು ಕೊಟ್ಟಿರೋದ್ರಿಂದಾಗಿ ಯಾವ ರೀತಿಯಾಗಿ ಇದನ್ನು ನೋಡ್ತಾರೆ ಅನ್ನುವಂಥದ್ದು, ಈಗ ಅಕಸ್ಮಾತ್ ಎಲ್ಲೋ ಒಂದು ಕಡೆ ಕೂರಿಸ್ಕೊಂಡ್ರು ಅಂತಲೂ ಹೇಳಿದ್ರೂ ಅವ್ರು ಯಾರಾದರೂ ಬಂದು ಚೆಕ್ ಮಾಡ್ತಾರಾ? ಆ ಮನೆಯಲ್ಲಿ ಈಗ 4 ಅಡಿಗಿಂತ ಜಾಸ್ತಿ ಅಥವಾ 2 ಅಡಿಗಿಂತ ಜಾಸ್ತಿ ಇಡಬಾರ್ದು ಅಂತ ಹೇಳಿದ್ರೆ ಹೇಗೆ ಬಂದು ಚೆಕ್ ಮಾಡ್ತಾರೆ? ಮನೆ ಮನೆಗೂ ಹೋಗಿ ಚೆಕ್ ಮಾಡೋಕ್ಕಾಗುತ್ತೆ? ಇದೆಲ್ಲ ಇದೆ ವಿಷಯಗಳು. ಬಟ್ ಅದನ್ನು ಹೇಗೆ ಬಿಬಿಎಂಪಿ ಹ್ಯಾಂಡಲ್ ಮಾಡುತ್ತೆ ಅನ್ನುವಂಥದ್ದೇ ಕುತೂಹಲಕರ. ಏನಿವೆ, ಹಬ್ಬಕ್ಕಂತೂ ಪರ್ಮಿಷನ್ ಇದೆ, ಹಬ್ಬನಂತೂ ನೀವು ಆಚರಿಸ್ಬೋದು. ಆ್ಯಸ್ ಯೂಶುವಲ್ಗಿಂತ ಕಳೆದ ವರ್ಷಗಳಿಗಿಂತ ಹೆಚ್ಚಾಗಿ ನಾನು ವಿಜೃಂಭಣೆಯಿಂದ ಆಚರಿಸ್ತೀನಿ ಅನ್ನುವಂಥದ್ದು ಇರೋದಿಲ್ಲ. ಸರಳವಾಗಿ ಹಾಗೆ ಸೇಫ್ ಆಗಿ ಹಬ್ಬವನ್ನು ಆಚರಿಸ್ಬೋದು.